ಸರ್ತಿ ಕೂಡ ಇದು ಮೂರನೇ ಸರ್ತಿ ಇದು ಬಂದಿರೋದು. ಫಸ್ಟ್ನೇ ಸರ್ತಿ ಭಾಳ ಮಂದಿಗೆ ಸಿಕ್ಕಿಲ್ಲ ಸೇರ್ಸು. ಎರಡನೇ ಸರ್ತಿ ಒಂದು ಚಾನ್ಸ್ ಕೊಟ್ಟರು ನಮ್ಮ ಈ ಸದಾನಂದ ಪಿರಮಿಡ್ ಕಡೆಯಿಂದ ನಮ್ಮ ನಾಗರೆಡ್ಡಿ ಸರ್ ಅವರು ಒಂದು 3 ಲಕ್ಷ ಕಲೆಕ್ಷನ್ ಮಾಡಿಕೊಡೋಣ ಅಂದಾಗ ಹೆಂಗಿರುತ್ತೆ ಅಂತೇಳಿ ನಾವು ಪ್ರಭು ಡಾಕ್ಟರ್ ಸಾರ್ಗೆ ಮತ್ತು ರವಿ ಮೆಡಿಕಲ್ ಬಾಲಾಜಿ ಸಾರ್ಗೆ ಹೇಳಿದಾಗ ಅವರು 75,000 ನಾವೊಂದು 75,000 ಮತ್ತು ಭಾಗ್ಯ ಮೇಡಮು ಇವರೆಲ್ಲ ಸೇರಿ 75,000 ಮಾಡಿ 3 ಲಕ್ಷ ಮಾಡಿದ್ವಿ. ಮತ್ತು ಆದಿಶಕ್ತಿ ಪಿರಮಿಡ್ ಕಡೆಯಿಂದ ಒಂದಿಷ್ಟು ಮಾಡಿದ್ವಿ. ಆಮೇಲೆ ನಮ್ಮ ಅಜ್ಜಿ ಸರಸ್ವತಿ ಅಜ್ಜಿ 1,000 ಕೊಟ್ಟರೆ ಸರಿಯಾದದ್ದು ಏನಪ್ಪ ಅಂದರು, ಇಲ್ಲ ಅಜ್ಜಿ ಇಲ್ಲಿ ಪಾಪ ಯಾವಾಗ ಸದಾನಂದ ಪಿರಮಿಡೆಲ್ಲ ಅನ್ನದಾನ ಕೊಟ್ಬಿಡು, ಅವ್ರು 1,000 ರೂಪಾಯಿ ನೀಡಿದ್ರು. ಯಾಕಂತಂದರೆ ಅವ್ರಿಗೆ 15,000 ರೂಪಾಯಿ ಒಂದು ಲಿಮಿಟ್ ಹೇಳಿದ್ದಾರೆ ಹೋದ ಸರಿ ಅಂತ ಹೇಳಿದಾಗ ಅಜ್ಜಿ ಮನೆಯ ಬಾಡಿಗೆ ಕೊಟ್ಟಿದ್ದು ಅಡ್ವಾನ್ಸ್ ವಾಪಸ್ ಕೊಟ್ಟಾರಂತೆ, 15,000 ರೂಪಾಯಿ ತಂದುಕೊಟ್ಟಿದ್ದಾರೆ ಹೋದ ಸರಿ. ಅಜ್ಜಿ ಮೊನ್ನೆ ಏನೋ ಸೇರಿಸು ನೀವು ಯಾಕೆ ಬೇಕು ಯಾರು ಎತ್ತಲಾಗಿ ಅಂತಂದರೆ ನನಗೇನು ಗೊತ್ತಿಲ್ಲ, ಅಂಪನ್ ಸರ್ ಹೇಳಿದ್ರೆ ನಾವು ಆಗಿಬಿಟ್ಟಿವಿ, ನೀವು ಏನೋ ಮಾಡ್ಕೊಳ್ಳಿ ಪಿ ಎಮ್ ಸಿಗೆ ಅಂತ ಹೇಳಿದ್ರು, ಫೋನ್ ಮಾಡಿ ಹೇಳಿದ್ರು. ಹಾಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರೋರಿಗೆ ನಾವು ತಿಳಿದು ಖರ್ಚು ಮಾಡ್ತೀವೋ ತಿಳಿದಾರ ಖರ್ಚು ಮಾಡ್ತೀವೋ ಗೊತ್ತಿಲ್ಲ. ಸಾರ್ ಹೇಳ್ದಂಗೆ ಮುಂದೆ ಇದು ಮತ್ತೆ ನಿಮಗೆ ಸುಮ್ಮನೆ ಅಲ್ಲ, ಇದು ಇಲ್ಲಿ ನಾವೆಲ್ಲ ಕೊಟ್ಟಿದ್ದು ಡೊನೇಷನು, ಇದು ಡೊನೇಷನ್ ಅಲ್ಲ, ಇದು ಸೇರ್ಸು, ನಮ್ಮದೇ ಆಗಿರ್ತಕ್ಕಂಥ ಸೇರ್ಸು ಅದರಲ್ಲಿ ಇರ್ತವೆ, ನಮ್ಮದೇ ಆಗಿರ್ತಕ್ಕಂಥ ಖರ್ಚಿನಿಂದ ಪಿ ಎಮ್ ಸಿ ನಡೀತಾ ಇರ್ತದೆ. ನಮಗೆ ಬೇಕಿಲ್ಲ ಅಂದಾಗ ಮತ್ತೆ ನಾವು ಆ ಸೇರ್ಸ್ನ ನಮ್ಮ ಟೈಟ್ ಬಂದಾಗ ನಮಗೇನ ಇಬ್ಬಂದಿ ಇದ್ದಾಗ ನಾವು ಅವನ್ನ ತಗೋಬೋದು, ಇಷ್ಟೆಲ್ಲ ವ್ಯವಸ್ಥೆ ಇರ್ತದೆ. ನಿಮ್ಮ ನಿಮ್ಮ ಅನುಕೂಲ ಆಗಿರ್ತಕ್ಕಂಥವ್ರು ಎಲ್ಲರೂ, ನಮ್ಮ ಸೈರಾ ಮೇಡಮ್ ಮೊನ್ನೆ ನನಗೆ ಫೋನ್ ಮಾಡಿ ಕೇಳಿದ್ರು, ಸರ್ ನಾನು ಹಿಂಗೆಲ್ಲರೂ ಕೇಳ್ತಾ ಇದ್ದೀನಿ ಬಳ್ಳಾರಿನಲ್ಲಿ ಹೋದ ಸರಿ ನಾವು ಮಾಡಿದ್ವಮ್ಮ ಚೆನ್ನಾಗಿದೆ ನೀವು ಮಾಡು, ಎಲ್ಲರಿಗೆ ಈ ವಿಷಯ ತಿಳಿಸ್ತೀನಿ ಸರ್ ಅಂದರು. ಫಸ್ಟ್ ಕ್ಲಾಸಾಗಿ ತಿಳಿಸಂದ್ರೆ ಇವತ್ತು ಮೀರಾ ಮೇಡಮ್ ಹೇಳಿದ್ರು ಹೆಣ್ಮಕ್ಳೆಲ್ಲ ಸೇರಿ ನಾವು ಈ ಥರ ಹೋಗಿದ್ದೀವಿ ಅಂತ. ಎಷ್ಟೋ ಒಂದು ಆನಂದ ಆಗ್ತದೆ. ನಾವೆಲ್ಲ ಮಾಡ್ತಕ್ಕಂಥದ್ದು ಯಾರಿಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಅಲ್ಲ, ನಮ್ಮೊಳಗಡೆ ಅಂತರಂಗಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರ. ಇದು ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ, ಏನೂ ಗೊತ್ತಾಗಲ್ಲ, ಏನು ಖರ್ಚು ಮಾಡ್ತೀವಿ ಅಂತ ಗೊತ್ತಾಗಲ್ಲ, ಖರ್ಚು ಮಾಡೋಕೆ ಹೋದಂಗೆಲ್ಲ ಮುಂದೆ ದಾರಿ ಗೊತ್ತಾಗ್ತದೆ. ಯಾಕಂದರೆ ಆ ದಾರಿನಲ್ಲಿ ನಾವು ಬಂದಿದ್ದೀನಿ, ಅದಕ್ಕೆ ನಾನು ಕೂಡ ಅದನ್ನು ಹೇಳ್ತಾ ಇದ್ದೀನಿ. ನಾವು ಆ ಕ್ಯಾಮ್ರಾ ಕೊಡ್ಕೋಬೇಕಾದ್ರೆ ಇನ್ನೂ ಮುಂದೆ ನೋಡಿಲ್ಲ, 2 ಲಕ್ಷ ರೂಪಾಯಿ ಕ್ಯಾಮ್ರಾ ಕೊಡ್ಕೊಂಡಿದ್ವಿ. ಮತ್ತು ಸಾರ್ ಪಿ ಎಮ್ ಸಿ ಬಳ್ಳಾರಿ ಅಂತಂದರು, ಇವಾಗ ಅವಲೇ 60 ಎಪಿಸೋಡ್ ಆಗಿದ್ದೀವಿ ಈಗ. ಅನುಭವಗಳು ಸಾರ್ ಟಿ ವಿನಲ್ಲಿ ನಿಮ್ಮ ಅನುಭವಗಳು ಪ್ರತಿಯೊಬ್ಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಭದ್ರೀಜಿ ಸಾರ್. ಮತ್ತು ಇಂಥ ಒಂದು ಸೇರ್ಸ್ಗೆ ನಮ್ಮನ್ನು ಕೇಳೋಕೆ ಬಂದಿದ್ದಾರೆ ಅಂದರೆ ನಮ್ಮ ಪುಣ್ಯ ಇದು, ಬಳ್ಳಾರಿಯವ್ರ ಪುಣ್ಯ. ನಿಮ್ಗೆ ಯಾರ್ಯಾರಿಗೆ ಪುಣ್ಯ ತೊಗೋಬೇಕಿದೆಯೋ ಅವ್ರು ತೊಗೊಳ್ಬೇಕು. ಥ್ಯಾಂಕ್ ಯು. ಪಿರಮಿಡ್ ಅಂತೇಳಿ ಪಿರಮಿಡ್ ಅಧ್ಯಕ್ಷರು ಅವ್ರು ಮಾತು ಹೇಳಿದ್ರು, ನಾವು ವಾಪಸ್ ತಗೊಳ್ತೀವಂತೆ ಆಗೋಣ ಅಂತ. ಆದರೆ ನಾವು ತೊಗೊಳಿದ್ದಿಲ್ಲ ಅಂತ, ಯಾಕಂದರೆ ಆಗುವಾಗ ತೊಗೊಳ್ತೀವಿ ಅಂತ ಆಗಿದ್ರೆ ಖುಷಿಯಾಗಿ ಆಗ್ತೀವಿ ಅಂತೇಳಿ ಖುಷಿಯಾಗಿ ಖುಷಿಲೋ ಎಷ್ಟು ತರ್ವಾತ ಇದು ಭಾಗ ಪ್ರಚಾರ ಮಾಡೋದ್ರೆ ಮನೆ ತೀಸ್ಕೋಬೇಕು. ಇದು ಭಾಗ ಮಂಚಿ ಪ್ರಚಾರ ಜನಿಸುತ್ತೆ, ನೀನು ಏಸಿನ ಡಬ್ಬು ಭಾಗ ಲಾಭ ಮುಂದೆ ತೀಸ್ಕೊಬೋದು. ಸ್ಕೂಲ್ಗೆ ಆಯ್ನ 20 ಸಂವತ್ಸರಕ್ಕಿಂತ 10,000 ಇಷ್ಟ ಆಯ್ತ ಸ್ಕೂಲವ್ರು ಹಚ್ಚಿ ಚಪ್ತಾ ಉಂಟು 10,000 ತೀಸ್ಕೊಬೋದು ಡಬ್ಬು ಡಬ್ಬು ತೀಸ್ಕೊಬೋದು. ಈ ಸ್ಕೂಲ್ ಪಿಲ್ಲರ್ ಚದುತಾ ಉಂಟೇ ಬಾವು ಉಂಟೇ ನಾನು ಡಬ್ಬು ಹೋದ್ರು ನೀವೇ ತೀಸ್ಕೋವಾಲಿ ಚೆನ್ನಾಗಿ ಅಟ್ಲಾ ಮನ ವಾಪಸ್ ತೀಸ್ಕೊಂಡವ್ರು ಕೂಡ ಅನ್ಕೊಂಡು ನೀವು ಹೇಳ್ಕೊಂಡು ನೋ ಪ್ರಾಬ್ಲಮ್. ಎಂದ್ಕಂಡ್ರೆ ಇದು ವಾಪಸ್ ಇಚ್ಚೇದೆ ಅದೇ 10 ರೂಪಾಯಿಗೆ 2 ರೂಪಾಯಿ ಹಚ್ಚು 7 ರೂಪಾಯಿಗೆ 10,000 ಬಾವುಚ್ಚು ಅದು ಸಂಬಂಧ ಇಲ್ಲ. ದಯಮಾಡಿ ಇದು ಸೇರ್ಸು, ನಮ್ಮದೇ ಆಗಿರ್ತಕ್ಕಂಥ ಸೇರ್ಸು. ನಮ್ಗೆ ಏನು ಬರುತ್ತೆ ಅದು ಬಂದೆ ನಮ್ಮ ಬರದಾಗೆ ಅದು ಪಿ ಎಮ್ ಸಿ ನಡೀತಾ ಇರುತ್ತೆ. ನಮ್ಮ ಒಂದು ಭಾಗಸ್ವಾಮಿ ಆಗಿರೋದು ನಾವು ಪ್ರಚಾರ ಹೋಗಿದ್ರು ಕೂಡ ನಮ್ಮ ದುಡ್ಡು ಅವ್ರಿಗೆ ಪ್ರಚಾರ ಮಾಡುತ್ತೆ, ನಮ್ಮ ಅಮೌಂಟ್ ನಾವು ಪ್ರಚಾರ ಮಾಡುತ್ತೆ. ನಮಗೆ ಪ್ರಚಾರ ಹೋಗ್ಬೇಕಂತ ಭಾಳ ಆಸೆ ಇತ್ತು, ನಾವು ಹೋಗಾಗಿಲ್ಲ ಅಂತಂದ್ರೆ ನಮ್ಮ ಕೈಲಾಗಿದ್ದು ಸಹಾಯ ಮಾಡಿದ್ರಲ್ಲ ಆ ಸಹಾಯ ಪಿ ಎಮ್ ಸಿನಲ್ಲಿ ಎಷ್ಟೋ ಜನ ನೋಡ್ತಾರೆ. ಪ್ರತಿಯೊಬ್ಬರು ಪಿ ಎಮ್ ಸಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಾಗಿರೋರಿಗೆ ಫೋನ್ ಬಂದವರಿಗೆ ಎಲ್ಲರಿಗೆ ಪಿ ಎಮ್ ಸಿ ನೋಡಂತ ಹೇಳ್ರಿ, ಆಟೋಮೆಟಿಕ್ ನಡೀತದೆ. ಎಷ್ಟೋ ಧ್ಯಾನ ಮಹಾಯಜ್ಞ ಧ್ಯಾನ ಮಹಾಚಕ್ರ 1 ರೂಪಾಯಿ ಜೋಬಿನಲ್ಲಿ ಇಲ್ಲದಂಗೆ ಪತ್ರಿಜಿ ಸಾರು ಕಾರ್ಯಕ್ರಮ ನಡೆಸ್ಕೊಂಬಂದರೆ ಇವತ್ತು ಪಿ ಎಮ್ ಸಿ ನಡೆಸೋದು ಏನು ದೊಡ್ಡದಾಗೋದಿಲ್ಲ. ಯಾಕಂದರೆ ಕೋಟಿಗಟ್ಟಲೆ ಪಿರಮಿಡ್ ಮಾಸ್ಟರ್ ಇದ್ದೀವಿ ಇವತ್ತು ನಾವು, ಇದಕ್ಕೆ ಮಾಸ್ಟರ್ಸ್ ಇಲ್ಲದಾಗೆ ನಡೆಸ್ಕೊಂಬಂದರೆ ಸಾರ್. ಅದಕ್ಕೆ ದಯಮಾಡಿ ನಮ್ಗೆ ಏನು ಮಾಡಬೇಕಂತ ಇದೀವೋ ಭಾಗ್ಯ ಮೇಡಮ್ ಅಂದಂಗೆ ನಾವೇನು ಅನ್ಕೋಬೇಕಂತಿದ್ರು ಅನ್ಕೊಂಡು ಮಾಡಿ. ನನಗೆ ಪಿ ಎಮ್ ಸಿ ಕಡೆಯಿಂದ ಲೆಟ್ರ್ ಕಳಿಸಿದೆ, ಇಂದು ಇಷ್ಟಿಷ್ಟು ಮಂದಿ ಇದ್ದಾರೆ ಅವರೆಲ್ಲ ಕಡೆಯಿಂದ ಫೋನ್ ಮಾಡಿ ಅವ್ರಿಗೆ ಅಮೌಂಟ್ ಹಾಕ್ತೀವಿ ಆ ಕಡೆಯಿಂದ ಮತ್ತೆ ಚೇಂಜ್ ಮಾಡ್ತೀವಿ. ನಾನು ಅದರ ಒಂದು ನಂಬರು ಫೋನ್ ಮಾಡಿದ್ರೆ ಪುಷ್ಪ ಮೇಡಮ್ ಅವ್ರ ಗಂಡ ಫೋನ್ ಇದೆ, ಸರ್ ಎವ್ರು ಸರ್ ಅಂತೇ ನಾನು ಸರ್ ಪ್ರಕಾಶ್ ಸರ್ 30,000 ಸರ್ ಫೋನ್ ಸಮಸ್ಯೆ ನನಗೆ ಫೋನ್ ಮಾಡಿದ್ರೆ ಗೊತ್ತಾಯ್ತು ಮೇಡಮ್ ಅವ್ರು ಹಾಕಿದ್ದಾರೆ. ಹಂಗೆ ಎಷ್ಟೋ ಜನ ಗೊತ್ತಿಲ್ಲ ಅಂತ ಎಷ್ಟೋ ಜನ ಹಾಕಿದ್ದಾರೆ. ನಾವು ಅನ್ಕೊಳ್ಳಾರ್ದಂಗೆ ಹೋದ ಸರ್ತಿ
ರವಿ ಸಾರು, ನಾವು ಮತ್ತೆ ಡಾಕ್ಟರ್ ರವಿ ಸಾರು ಇಲ್ಲಿ ರೆಗ್ಯುಲರ್ ಧ್ಯಾನ ಬರ್ತಾ ಇರ್ತಾರೆ. ನಾವು ಅನ್ಕೊಳ್ಳೋದಕ್ಕೆ ಹಾಕಿದ್ವಿ, ಅದನ್ನ ಅಸಲು ನಮ್ಮ ಹತ್ರ ದುಡ್ಡು ಇರಲಿಲ್ಲ ಸರ್, ವಾಪಸ್ ಬರ್ತದಂತ ತಗೊಳ್ತೀವಂತ ಅಂದ್ಕೊಂಡಿಲ್ಲ. ಧ್ಯಾನ ಪ್ರಚಾರ ಆದದಂತ ಹಾಕಿದ್ವಿ, ಧ್ಯಾನ ಪ್ರಚಾರಕ್ಕೋಸ್ಕರ ನಾವು ಪಿ ಎಂ ಸಿ ಮಾಡ್ತಾ ಇದ್ವಿ. ಅದು ಆಟೋಮೆಟಿಕ್ ಆಗಿ ಎಷ್ಟೋ ಸೇರ್ಸ್ ಬಿಸ್ನೆಸ್, ಇದೊಂದು ಸೇರ್ಸ್ ಬಿಸ್ನೆಸ್, ಲಾಭ ಆಗ್ಬೋದು ಆಗದೇ ಇರ್ಬೋದು, ಆದ್ರೆ ಧ್ಯಾನ ಪ್ರಚಾರ ಆಗ್ತದಲ್ಲ, ಧ್ಯಾನ ಪ್ರಚಾರ ಇಂಪಾರ್ಟೆಂಟ್ ಅಲ್ಲ ನಮಗೆ. ಅದಕ್ಕೆ ದಯಮಾಡಿ ಎಲ್ಲರೂ ಸೇರ್ಸಲ್ಲಿ ಭಾಗಸ್ವಾಮಿ ಆಗೋಣ. ಥ್ಯಾಂಕ್ ಯು.